ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಿಶಕಣ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ಕನಕದಾಸರ ಜಯಂತಿಯ ಬಗ್ಗೆ ಪುಟ್ಟ ಭಾಷಣ ಯಾವ ರೀತಿ ಹೇಳೋದು ಅಂತ ಈ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಟಚ್ ಮಾಡಿ. ವೇದಿಕೆ ಮೇಲೆ ಆಸೀನರಾಗಿರುವ ಗೌರವಾನ್ವಿತ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಮತ್ತು ನನ್ನ ಆತ್ಮೀಯ ಸ್ನೇಹಿತರೆ, ನಿಮಗೆಲ್ಲರಿಗೂ ಶುಭೋದಯ. ನಾವೆಲ್ಲರೂ ಇಲ್ಲಿ ಕನಕದಾಸ ಜಯಂತಿ ಎಂದು ಕರೆಯಲ್ಪಡುವ ಒಂದು ಸುಂದರವಾದ ಹಬ್ಬವನ್ನು ಆಚರಿಸಲು ಬಂದಿದ್ದೇವೆ ಎಂದು ನಮಗೆಲ್ಲರಿಗೂ ತಿಳಿದಿರುವಂತೆ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಮುಂದೆ ಭಾಷಣ ಮಾಡಲು ಬಯಸುತ್ತೇನೆ. ಪೂಜ್ಯ ಸಂತ ಮತ್ತು ಕವಿ ಕನಕದಾಸರ ಜೀವನ ಮತ್ತು ಕೊಡುಗೆಗಳನ್ನು ಗೌರವಿಸಲು ಮೀಸಲಾಗಿರುವ ಕನಕದಾಸ ಜಯಂತಿಯ ಶುಭ ಸಂದರ್ಭವನ್ನು ಆಚರಿಸಲು ಇಂದು ನಾವು ಇಲ್ಲಿ ಸೇರುತ್ತೇವೆ. 16ನೆಯ ಶತಮಾನದಲ್ಲಿ ಜನಿಸಿದ ಕನಕದಾಸರು ಕೇವಲ ಕವಿಯಾಗಿರಲಿಲ್ಲ, ಆದರೆ ತತ್ವಜ್ಞಾನಿ, ಸಂಗೀತಗಾರ ಮತ್ತು ಶ್ರೀಕೃಷ್ಣನ ಭಕ್ತರಾಗಿದ್ದರು. ಕೀರ್ತನೆಗಳು ಅಥವಾ ದೇವರ ನಾಮಗಳು ಎಂದು ಕರೆಯಲ್ಪಡುವ ಅವರ ಸಂಯೋಜನೆಗಳು ಕೇವಲ ಹಾಡುಗಳಲ್ಲ, ಅವರು ಆಳವಾದ ಭಕ್ತಿಯ ಅಭಿವ್ಯಕ್ತಿಗಳು. ಅವರ ಜೀವನವನ್ನು ನಿರೂಪಿಸುವ ಆಳವಾದ ಆಧ್ಯಾತ್ಮಿಕತೆಯನ್ನು ಪ್ರತಿಬಿಂಬಿಸುತ್ತದೆ. ಕನಕದಾಸರ ಜೀವನದ ಒಂದು ಗಮನಾರ್ಹ ಅಂಶವೆಂದರೆ ಶ್ರೀಕೃಷ್ಣನಲ್ಲಿ ಅವರ ಅಚಲ ಭಕ್ತಿ. ಸಾಮಾನ್ಯವಾಗಿ ಸರಳ ಕನ್ನಡದಲ್ಲಿ ರಚಿತವಾದ ಅವರ ಸಂಯೋಜನೆಗಳು ಪ್ರೀತಿ, ಶರಣಗತಿ ಮತ್ತು ಉನ್ನತ ಉದ್ದೇಶದ ಅನ್ವೇಷಣೆಯ ಆಳವಾದ ಸಂದೇಶಗಳನ್ನು ಒಯ್ಯುತ್ತವೆ. ಕನಕದಾಸರ ಕಾವ್ಯವು ಕಾಲದ ಎಲೆಗಳನ್ನು ಮೀರಿ ಪ್ರತಿ ಯುಗದ ಆಧ್ಯಾತ್ಮಿಕ ಅನ್ವೇಷಕರನ್ನು ಅನುರಣಿಸುತ್ತದೆ. ಕನಕದಾಸರ ಜೀವನವು ನಮಗೆ ಸ್ಫೂರ್ತಿಯಾಗಿದೆ. ಅವರು ಸಾಮಾಜಿಕ ನಿಯಮಗಳು ಅಥವಾ ಪೂರ್ವಗ್ರಹಗಳಿಂದ ಸೀಮಿತವಾಗಿಲ್ಲ. ಜಾತಿ ತಾರತಮ್ಯವು ಪ್ರಚಲಿತದಲ್ಲಿದ್ದ ಕಾಲದಲ್ಲಿ ಕನಕದಾಸರು ಸಾಮಾಜಿಕ ಶ್ರೇಣಿಯನ್ನು ಸವಾಲು ಮಾಡಿದರು ಮತ್ತು ಬಾಹ್ಯ ಅಂಶಗಳಿಗಿಂತ ಅವರ ಮೇಲಿನ ಭಕ್ತಿ ಮತ್ತು ಪ್ರೀತಿಯ ಮಹತ್ವವನ್ನು ಒತ್ತಿ ಹೇಳಿದರು. ನಿಜವಾದ ಭಕ್ತಿಯು ಎಲ್ಲ ಅಡೆತಡೆಗಳನ್ನು ಮೀರುತ್ತದೆ ಎಂಬ ನಂಬಿಕೆಗೆ ಅವರ ಜೀವನ ಸಾಕ್ಷಿಯಾಗಿದೆ. ನಾವು ಕನಕದಾಸರ ಜಯಂತಿಯನ್ನು ಆಚರಿಸುತ್ತಿರುವಾಗ ಈ ಮಹಾನ್ ಸಂತನ ಕಾಲತೀತವಾದ ಬೋಧನೆಗಳನ್ನು ಪ್ರತಿಬಿಂಬಿಸೋಣ. ನಮ್ಮ ಜೀವನದಲ್ಲಿ ಭಕ್ತಿ, ನಮ್ರತೆ ಮತ್ತು ಒಳಗೊಳ್ಳುವಿಕೆಯ ಪ್ರಜ್ಞೆಯನ್ನು ಬೆಳೆಸಲು ಪ್ರಯತ್ನಿಸೋಣ. ಕನಕದಾಸರ ಸಂದೇಶವು ಒಂದು ನಿರ್ದಿಷ್ಟ ಸಮುದಾಯ ಅಥವಾ ಪ್ರದೇಶಕ್ಕೆ ಸೀಮಿತವಾಗಿಲ್ಲ, ಇದು ಸಾರ್ವತ್ರಿಕ ಮತ್ತು ಕಾಲತೀತವಾಗಿದೆ. ನಮ್ಮ ವೇಗದ ಮತ್ತು ಆಧುನಿಕ ಜೀವನದಲ್ಲಿ ಕನಕದಾಸರ ಬೋಧನೆಗಳು ನಮಗೆ ಆಂತರಿಕ ಶಾಂತಿ ಮತ್ತು ನೆರವೇರಿಕೆಯ ಮಾರ್ಗವನ್ನು ನೀಡುತ್ತವೆ. ಕನಕದಾಸರು ನಮಗೆ ನೀಡಿದ ಶ್ರೀಮಂತ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನು ಶ್ಲಾಘಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ. ಈ ಕನಕದಾಸರ ಜಯಂತಿಯೊಂದು ಪ್ರೀತಿ, ಕರುಣೆ ಮತ್ತು ನಿಸ್ವಾರ್ಥ ಸೇವೆಯ ಮೌಲ್ಯಗಳಿಗೆ ನಮ್ಮನ್ನು ನಾವು ಅರ್ಪಿಸಿಕೊಳ್ಳೋಣ. ಕನಕದಾಸರ ಜೀವನದಲ್ಲಿ ನಾವು ಸ್ಫೂರ್ತಿಯನ್ನು ಕಂಡುಕೊಳ್ಳೋಣ ಮತ್ತು ನಮ್ಮ ಸುತ್ತಲಿನ ಪ್ರಪಂಚದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಲು ಶ್ರಮಿಸೋಣ. ಧನ್ಯವಾದಗಳು.